ಬೆಂಗಳೂರಿನಲ್ಲಿ ಸಿಕ್ಕ ಐವರು ಶಂಕಿತ ಉಗ್ರರ ರೋಚಕ ಕಹಾನಿಗಳು ದಿನೇ ದಿನೇ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಈಗಾಗಲೇ ಸಿಸಿಬಿ ಪೊಲೀಸರು ಐವರು ಶಂಕಿತರನ್ನ 10 ದಿನ ಕಸ್ಟಡಿಗೆ ಪಡೆದು ಹೆಚ್ಚಿನ ವಿಚಾರಣೆ ನಡೆಸಿದಾಗ ಮತ್ತಷ್ಟು ಇಂಟರೆಸ್ಟಿಂಗ್ ಸ್ಟೋರಿಗಳು ಈಗ ಅವರಿಂದ ಬೆಳಕಿಗೆ ಬರ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಏನು ಐವರು ಶಂಕಿತ ಉಗ್ರರು ಒಂದು ಹಾಣೆ ಪ್ರಮಾಣ ಮಾಡಿದ್ರು ಅನ್ನೋದು ರೋಚಕ ವಿಚಾರ ಈಗ ಸಿಸಿಬಿ ಪೊಲೀಸರ ಕೈ ಸೇರಿರೋದು. ಏನಿಗಾಗಲೇ ಐವರನ್ನ ಒಂದು ವಿಚಾರಣೆಗೆ ಒಳಪಡಿಸಿದಾಗ ಈ ಒಂದು ಅಂಶ ಬೆಳಕಿಗೆ ಬಂದಿದೆ. ಅದು ಏನಂತಂದ್ರೆ ತಮ್ಮ ಬಳಿ ಇರುವಂತಹ ಒಂದು ಗ್ರೆನೇಡ್ ಮತ್ತೆ ಒಂದು ವೆಪನ್ಸ್ ಏನಿದೆ ಆ ಒಂದು ವಿಚಾರವನ್ನ ಎಲ್ಲೂ ಸಹ ಬಾಯಿ ಬಿಡೋದಿಲ್ಲ ಅಂತೇಳಿ ಅವರೊಂದು ಆಣೆ ಪ್ರಮಾಣವನ್ನ ಮಾಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿದೆ. ಈಗಾಗಲೇ ಈ ಒಂದು ಅಂಶದ ಆಧಾರದ ಮೇಲೆ ಸಿಸಿಬಿ ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಆರ್ಟಿ ನಗರದಲ್ಲಿ ಸಿಕ್ಕಂತ ಏನು ಆರೋಪಿಗಳಿದ್ದಾರೆ, ಈ ಒಂದು ಆರೋಪಿಗಳ ಬಳಿ ಒಂದು ಆಣೆಯನ್ನು ಮಾಡಿಸಿಕೊಂಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವುದು. ಅದು ಯಾವ ರೀತಿ ಅಂತಂದ್ರೆ ಗ್ರೆನೇಡ್ ಮತ್ತೆ ವೆಪನ್ಸ್ ಬಗ್ಗೆ ಯಾರಿಗೂ ಸಹ ನಾವು ಮಾಹಿತಿಯನ್ನ ಕೊಡೋದಿಲ್ಲ, ಮತ್ತೆ ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದವನ್ನು ಸಹ ಯಾರಿಗೂ ಆ ಒಂದು ಗುಟ್ಟನ್ನ ರಟ್ಟು ಮಾಡೋದಿಲ್ಲ ಅಂತೇಳಿ ಒಂದು ಆಣೆಯನ್ನ ಮಾಡಿದ್ರು ಅಂತೇಳಿ ಈಗ ಗೊತ್ತಾಗಿರುವಂತದ್ದು. ಮತ್ತೆ ಈ ಬಗ್ಗೆ ಏನು ಸಿಸಿಬಿ ಅಧಿಕಾರಿಗಳು ಸಹ ಅವರಿಂದ ಇನ್ನಷ್ಟು ವಿವರಣೆಯನ್ನ ಕೇಳಿದರೆ ಯಾರು ಆಣೆ ಮಾಡಿಸಿದ್ರು ಮತ್ತೆ ಯಾಕಾಗಿ ಒಂದು ಆಣೆಯನ್ನ ಮಾಡಿಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಟಿ ನಾಸೀರ್ ಇರ್ಬೋದು ಮತ್ತೆ ಪ್ರಮುಖ ಆರೋಪಿ ಜುನೈದ್ ಇರ್ಬೋದು, ಇಬ್ರು ಸೇರಿ ಈ ಹೈವರಿಂದ ಒಂದು ಆಣೆಯನ್ನ ಮಾಡಿಸ್ಕೊಂಡು ಈ ಒಂದು ಆಪರೇಷನ್ ಏನಿದೆ ಈ ಒಂದು ಆಪರೇಷನ್ ಬಗ್ಗೆ ಮತ್ತೆ ಕಾರ್ಯಾಚರಣೆ ಬಗ್ಗೆ ಯಾರಿಗೂ ಸಹ ಒಂದು ಸಣ್ಣ ಸುಳಿವಾಗಲಿ ಅಥವಾ ಈ ಒಂದು ಮಾಹಿತಿಗಳನ್ನು ಸಹ ನಾವು ಯಾರಿಗೂ ಸಹ ಶೇರ್ ಮಾಡೋದಿಲ್ಲ, ಕೇವಲ ಇದು 5 ಜನರ ನಡುವೆ ಇರುವಂತಹ ಒಂದು ಸೀಕ್ರೆಟ್ ಆಗಿ ಉಳ್ಕೊಳ್ಳುತ್ತೆ ಅಂತೇಳಿ ಕೆಲವು ಅಂಶಗಳ ಬಗ್ಗೆ ಅವರಿಂದ ಒಂದು ಪ್ರಮಾಣವನ್ನು ಮಾಡಿಸ್ಕೊಂಡಿರ್ತಾರೆ. ಆ ನಂತರ ಇವರು 5 ಜನರಿಂದ ಒಂದು ಪ್ರಮಾಣವನ್ನು ಮಾಡಿಸ್ಕೊಂಡ ಬಳಿಕ ಅವರಿಗೆ ಒಂದು ಈ ಒಂದು ಪಾರ್ಸೆಲ್ ಅಲ್ಲಿ ಗ್ರೆನೇಡ್ ಸಪ್ಲೈ ಮಾಡಿ ಆ ಒಂದು ಪಾರ್ಸೆಲ್ ಅನ್ನ ನೀವು ಯಾವುದೇ ಕಾರಣಕ್ಕೂ ಓಪನ್ ಮಾಡಬಹುದು, ಯಾಕಂದ್ರೆ ನೀವು ನಮಗೆ ಪ್ರಮಾಣ ಮಾಡ್ಕೊ ಹೇಳಿದ್ರ ನಾವು ಇದನ್ನ ಯಾರಿಗೂ ತಿಳಿಸೋದಿಲ್ಲ ಮತ್ತೆ ಒಂದು ಆ ಒಂದು ಪಾರ್ಸೆಲ್ ಬಾಕ್ಸ್ ಅನ್ನ ಓಪನ್ ಕೂಡ ಮಾಡೋದಿಲ್ಲ ಅಂತೇಳಿ ಹೇಳಿದಿರಾ ಅಂತೇಳಿ ಸೂಚನೆ ಕೊಟ್ಟಾಗ ಅವರು ಆ ಒಂದು ಏನ್ ಕೊರಿಯರ್ ಬಾಯ್ ಒಂದು ಪಾರ್ಸೆಲ್ ಅನ್ನ ತೆಗೆದು ಬಂದು ಕೊಡ್ತಾರೆ. ಆ ಒಂದು ಪಾರ್ಸೆಲ್ ಅನ್ನ ಹಾಗೆ ಓಪನ್ ಮಾಡದೆ ಸೇಫ್ ಆಗಿ ತಮ್ಮ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ನಂತರ ಈ ಒಂದು ಇಷ್ಟೆಲ್ಲ ಒಂದು ಆಪರೇಷನ್ ಮಾಡಬೇಕಾದ್ರೆ ಅವ್ರಿಗೆ ಮೈಂಡ್ ಮಾಡಿರುವಂತಹ ವಿಚಾರಗಳಿರ್ಬೋದು ಮತ್ತೆ ಬೇರೆ ಬೇರೆ ಒಂದು ಕಾರ್ಯಾಚರಣೆ ಒಂದು ಸೂಚನೆಗಳು ಏನ್ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಸಹ ಯಾರಿಗೂ ಹೇಳೋದಿಲ್ಲ ಅಂತೇಳಿ ಗುಪ್ತವಾಗಿ ಒಂದು ಪ್ರಮಾಣ ಆಗಿರುತ್ತೆ. ಈ ಸಲುವಾಗಿ ಇವರು 5 ಜನ ಇವ್ರಿಗೆ ಏನು ವಿಚಾರ ಗೊತ್ತಿಲ್ಲದೆ ಇರಲಿ ಯಾವುದನ್ನು ಸಹ ಹೊರಗಡೆ ಬಾಯಿ ಬಿಡಬಾರ್ದು ಅಂತೇಳಿ ಸೈಲೆಂಟ್ ಆಗಿ ತಮ್ಮ ತಮ್ಮ 5 ಜನರ ನಡುವೆ ಇದನ್ನ ಗುಪ್ತವಾಗಿ ಮಾಡ್ತಾ ಇರ್ತಾರೆ. ಈಗಾಗಲೇ ಇದ್ರ ಬಗ್ಗೆ ಸಹ ಒಂದು ವಿಚಾರಣೆಯನ್ನು ಮಾಡಿದರೆ ಮತ್ತೆ ಅವರ ಹೇಳಿಕೆಗಳನ್ನು ಸಹ ದಾಖಲಿಸಿಕೊಂಡಿದ್ದಾರೆ. ಮತ್ತೆ ಈಗಾಗಲೇ ಟಿ ನಾಸೀರ್ದನ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡ್ಕೊಂಡಿರೋದ್ರಿಂದ ಆತನಿಂದಲೂ ಸಹ ಈ ಒಂದು ವಿಚಾರವಾಗಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಏನು ಟಿ ನಾಸೀರ್ದನ್ನ ಸುಮಾರು 8 ದಿನಗಳ ಕಾಲ ಒಂದು ಸಿಸಿಬಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡಿರೋದ್ರಿಂದ ಆತನನ್ನ ಈಗ ಆಡ್ಗೋಡಿಯ ಒಂದು ಟೆಕ್ನಿಕಲ್ ಸೆಂಟರ್ಗೆ ಕರ್ಕೊಂಡು ಬಂದಿದ್ದಾರೆ. ಅಲ್ಲಿ ಇವರ ಸಮ್ಮುಖದಲ್ಲೇ ಆತನನ್ನು ಸಹ ವಿಚಾರಣೆ ಮಾಡಿ ಇದ್ರ ಏನು ಈ ಒಂದು ಗ್ರೆನೇಡ್ ಇರ್ಬೋದು ವೆಪನ್ಸ್ ಇರ್ಬೋದು ಮತ್ತೆ ಈ ಆಣೆ ಪ್ರಮಾಣ ಇರ್ಬೋದು ಮತ್ತೆ ಇವರು ಪ್ಲಾನ್ ಏನ್ ರೂಪಿಸಿದ್ರು ಒಂದು ವಿಧ್ವಂಸಕ ಕೃತ್ಯಗಳಿಗೆ ಒಂದು ಸಂಚನ ಏನು ಹೇಳಿದ್ರು ಅದ್ರ ಬಗ್ಗೆ ಸಂಪೂರ್ಣವಾದ ಒಂದು ವಿಚಾರಣೆಯನ್ನ ಈಗ ಮಾಡ್ತಾ ಇದ್ದಾರೆ. ಬಹುಶಃ ಮುಖಾಮುಖಿ 5 ಆರೋಪಿಗಳ ಜೊತೆ ನಾಸೀರ್ನ ಕೂರಿಸಿ ಒಂದು ವಿಚಾರಣೆ ಮಾಡೋದಕ್ಕೆ ಈಗ ಸಿಸಿಬಿ ಪೊಲೀಸರು ಸಹ ಮುಂದಾಗ್ತಾ ಇದ್ದಾರೆ. ಮತ್ತೆ ಇದೇ ವೇಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಸಿಸಿಬಿ ಪೊಲೀಸರಿಗೆ ಗೊತ್ತಾಗಿದೆ. ಅದು ಏನಂತಂದ್ರೆ ಇವರ ಬಳಿ ಸಿಕ್ಕಿರುವಂತಹ ಗ್ರೆನೇಡ್ ಏನಿದೆ ಅದು ಭಾರತದಲ್ಲಿ ತಯಾರಾದಂತಹ ಒಂದು ಗ್ರೆನೇಡ್ ಅಲ್ಲ ಅದು ಅನ್ನೋದು ಗೊತ್ತಾಗಿದೆ. ಮತ್ತೆ ಅದನ್ನ ವಿದೇಶದಿಂದ ಒಂದು ಇಲ್ಲಿಗೆ ರವಾನೆ ಮಾಡಿರಬಹುದು ಅನ್ನೋ ಒಂದು ಅನುಮಾನ ಸಹಯೋಗ ವ್ಯಕ್ತವಾಗಿದ್ದು ಅದ್ರ ಬಗ್ಗೆಯೂ ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಮಾರ್ಗದಲ್ಲಿ ಆ ಒಂದು ಗ್ರೆನೇಡ್ ಭಾರತಕ್ಕೆ ಬಂತು ಮತ್ತು ಅದನ್ನ ಯಾವ ರೀತಿ ಸಪ್ಲೈ ಮಾಡಿ ಬೆಂಗಳೂರು ತನಕ ಅದನ್ನ ಸಾಗಿಸುವಂತ ಕೆಲಸವನ್ನ ಮಾಡಿದ್ರು ಅನ್ನೋದು ಸಹ ಈಗ ತನಿಖೆಯನ್ನ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಭಾರತದಲ್ಲಿ ಗ್ರೆನೇಡ್ ವಸ್ತುವನ್ನ ತಯಾರಿ ಮಾಡೋದಕ್ಕೆ ಯಾವುದೇ ರೀತಿಯ ಕುರುಹುಗಳು ಇಲ್ಲ ಮತ್ತೆ ಯಾವುದೇ ರೀತಿಯ ಒಂದು ಆಸ್ಪದಗಳು ಸಹ ಇಲ್ಲ ಅಂತೇಳಿ ಈಗ ಸಿಸಿಬಿ ಪೊಲೀಸರು ಮತ್ತೆ ಎಫ್ಎಸ್ಎಲ್ ತಜ್ಞರು ಮತ್ತೆ ಏನು ಬಾಂಬ್ ನಿಷ್ಕ್ರಿಯ ದಳ ಏನಿದೆ ಅವರು ಒಂದು ಪರಿಶೀಲನೆ ಮಾಡಿ ಈ ಒಂದು ಮಾಹಿತಿಗಳನ್ನ ಶೇರ್ ಮಾಡಿದ್ದಾರೆ. ಅದರಿಂದ ಈಗಾಗಲೇ ಈ ಒಂದು ವಿಚಾರದ ಸಲುವಾಗಿ ಇದು ವಿದೇಶದಿಂದ ಬಂದಿರೋದೇ ಆದ್ರೆ ಯಾವ ದೇಶದಿಂದ ಭಾರತಕ್ಕೆ ಈ ಒಂದು ಗ್ರೆನೇಡ್ಸ್ ಅನ್ನ ಸಪ್ಲೈ ಮಾಡಿದ್ದಾರೆ ಮತ್ತೆ ಅದನ್ನ ತಂದು ಕೊಟ್ಟವ್ರು ಯಾರು ಮತ್ತೆ ಏನು ಭಾರತದ ಗಡಿ ತುಂಬಾ ಒಂದು ಬಂದೋಬಸ್ತ್ ಇರುತ್ತೆ, ಭದ್ರತೆ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸ್ಫೋಟಕಗಳನ್ನ ಭಾರತದ ಗಡಿ ಮುಖಾಂತರವಾಗಿ ಇಲ್ಲಿಗೆ ಸಾಗಿಸಿರುವಂತದ್ದು ಮತ್ತೆ ಅದನ್ನ ಯಾವ ರೀತಿ ಒಂದು ಟ್ರಾನ್ಸ್ಪೋರ್ಟ್ ಮಾಡಿದ್ರು ಬೆಂಗಳೂರಿಗೆ ಅನ್ನೋದ್ರ ಬಗ್ಗೆ ಸಹ ಒಂದು ಕುತೂಹಲನ ಉಂಟು ಮಾಡ್ತಾ ಇರೋದು. ಆದ್ರಿಂದ ಈ ಒಂದು ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಏನಿದೆ ಅದನ್ನ ಟ್ರ್ಯಾಕ್ ಮಾಡಿಕೊಂಡು ಈಗ ಸಿಸಿಬಿ ಪೊಲೀಸರು ತುಂಬಾ ಒಂದು ಆಳವಾದ ತನಿಖೆಯನ್ನ ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು 5 ಶಂಕಿತ ಉಗ್ರರೇನಿದ್ರೆ ಇವರ ಒಂದು ಬಂಧನ ಮತ್ತೆ ವಿಚಾರಣೆಯಿಂದ ಸಾಕಷ್ಟು ಅಂಶಗಳು ಒಂದೊಂದಾಗಿ ಈಗ ಹೊರಗಡೆ ಬರ್ತಾ ಇದೆ. ಇದರಲ್ಲಿ ಆಣೆ ಪ್ರಮಾಣ ಇರಬಹುದು ಮತ್ತೆ ಈ ಒಂದು ಗ್ರೆನೇಡ್ಸ್ ಅನ್ನ ಸಪ್ಲೈ ಮಾಡಿರೋದಿರಬಹುದು ಮತ್ತೆ ಇವರ ಷಡ್ಯಂತ್ರಗಳಿರಬಹುದು ಎಲ್ಲವೂ ಸಹ ಈಗ ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ ಇದಕ್ಕೆ ಪ್ರಮುಖ ರುಬಾರಿಗಳಾಗಿರುವಂತ ನಾಸೀರ್ ಮತ್ತೆ ಜುನೈದ್ ಸಹ ಈಗಾಗಲೇ ಸಿಸಿಬಿ ಪೊಲೀಸರು ಅವರ ಮೇಲೂ ಸಹ ಕಂಡಿಟ್ಟಿದ್ದಾರೆ ಈಗ ನಾಸೀರ್ನನ್ನ ವಿಚಾರಣೆಗೆ ಒಳಪಡಿಸಿದಾಗ ಇದರ ಮತ್ತಷ್ಟು ಮಾಹಿತಿಗಳಿಗೆ ಹೊರಬರುವಂತ ಸಾಧ್ಯತೆ ಈಗ ದಟ್ಟವಾಗಿರುತ್ತದೆ ಇದು ಇವತ್ತಿನ ವಿಶೇಷ ನಾನು ಇಷ್ಟೊತ್ತು ನಿಮ್ಮ ಜೊತೆ ಒಂದು ಸುದ್ದಿ ಶೇರ್ ಮಾಡಿದ್ದು ಮುನಿರಾಜು ಮತ್ತೆ ಮತ್ತಷ್ಟು ಹೆಚ್ಚಿನ ಒಂದು ಮಾಹಿತಿ ಮತ್ತೆ ಸುದ್ದಿಗಾಗಿ ನೋಡ್ತಾ ಇರಿ ಡಿಜಿಟಲ್ ಕನ್ನಡ।